ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತಾವ್. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. ಮೊದಲ ಬಹುಮಾನ ಶ್ರೀಪದ, ಒಟ್ಟಿಗೆ ಬನ್ನಿ ಪದ ಬಂದ ಮೊದಲ ಬಹುಮಾನ ಪೂರ್ಣಿಮಾ ಎನ್. ನಮ್ಮ ಪ್ರವೀಣ್ ಕುಮಾರ್ ಎಲ್ಲರಿಗೂ 69ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸುತ್ತಿದ್ದೇವೆ. ಹಾಗೆಯೇ ನಾವೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿ ಉಳಿಸಿ ಆ ರೀತಿಯಲ್ಲಿ ನಮ್ಮ ತಾಯಿ ಭುವನೇಶ್ವರಿಗೆ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸೋಣ. ಜೈ ಕರ್ನಾಟಕ, ಜೈ ಬಿಇಎಲ್. ಭಾರತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯು ಕಳೆದ ಹಲವಾರು ದಶಕಗಳಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಅಂಗವಾಗಿ ಕಾರ್ಖಾನೆಯಲ್ಲಿರುವಂಥ ಎಲ್ಲ ಉದ್ಯೋಗಿಗಳಿಗೆ, ಗುತ್ತಿಗೆ ಕಾರ್ಮಿಕರಿಗೆ ಹಾಗೂ ಶಿಕ್ಷಣಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ತೇವೆ. ಆ ಸ್ಪರ್ಧೆಗಳ ವಿಜೇತರಿಗೆ ಈ ವೇದಿಕೆಯಲ್ಲಿ ಬಹುಮಾನವನ್ನು ವಿತರಣೆ ಮಾಡ್ತೇವೆ. ಹಾಗೆ ನಮ್ಮ ಇಡೀ ವರ್ಷದಲ್ಲಿ ನಮ್ಮ ಕಾರ್ಖಾನೆಗೆ, ಆಡಳಿತ ವರ್ಗಕ್ಕೆ ಹೆಚ್ಚು ಉಳಿತಾಯ ಮಾಡಿದಂಥ ಸಲಹಾ ಪುರಸ್ಕೃತರನ್ನು ಕರೆಸಿ ಅವ್ರಿಗೂ ಕೂಡ ಸನ್ಮಾನವನ್ನು ಮಾಡ್ತೇವೆ. ಸರ್ಕಾರಿ ಕಟ್ಟಡ, ಸರ್ಕಾರಿ ಶಾಲೆ, ಸ್ವಂತ ಪಾಪ ಬಡವರಿಗೆ ಹತ್ತೊಂದ ಆಳಂದದಲ್ಲಿ ಪೊಲೀಸ್ ಸ್ಟೇಷನ್, ಪೊಲೀಸ್ ಪಾಟ್ರಸ್ಗಳು ಅವ್ರಿಗೆ ಏನು ಬಾಯಿ ಬರ್ತದ ರೀತಿ ಅವ್ರ ಕೈಗೆ ಕಂಪ್ಯೂಟರ್ ರಾತ್ರಿ ತೆಗಿತಾರ, ಮುಂಜಾನೆ ಹಾಕ್ತಾರ, ರಾತ್ರಿ ತೆಗಿತಾರ, ಬರೀ ಹಿಂಗಾದ್ರೆ ನಮ್ಮ ಬಿಜಾಪುರನಾಗ ಅದಕ್ಕೆ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ಆ ಹೋರಾಟದ ಪ್ರತಿಫಲದಿಂದ ಕೇಂದ್ರ ಮಂತ್ರಿಯವರೊಬ್ರು ಬಂದು ಧರಣಿ ಕೊಟ್ಟರು. ಏನು ಲೋಕಸಭೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಲ್ ತಗೊಂಡ್ಬಂದಿದ್ದಾರೆ, ಇವತ್ತು ಚರ್ಚೆ ಪ್ರಾರಂಭ ಆಗ್ತದೆ, ಅಧಿವೇಶನ ಪ್ರಾರಂಭ ಆಗಿದೆ. ಅದರಲ್ಲಿ ಸುಮಾರು 42 ತಿದ್ದುಪಡಿಗಳನ್ನು ತರಬೇಕು. ಈ ಒಕಾಪ್ ಅನ್ನೋದನ್ನು ಹೇಳಿದ್ರೆ ನಮ್ಮ ಗೌರವ ಪಾಟೀಲ್ ನಮ್ಮ ಅವರು ಹದಿನಾಲ್ಕಿದೆಲ್ಲ ಹೇಳ್ತ ಗೌರವ 11 ಎಕರೆ ಅವ್ರದ್ದು ಒಕಾಪತ್ ಅವ್ರು ನೋಟಿಸ್ ಕೊಟ್ಟಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಎಷ್ಟೋ ದಲಿತರು ಚಿಕ್ಕಬಳ್ಳಾಪುರದಲ್ಲಿ ನೋಡಿದ್ರಿ, ದಲಿತರು ತಮ್ಮ ಹೊಲದಲ್ಲಿ ಕೆಲಸಕ್ಕೆ ಹೋದ್ರೆ ಅಲ್ಲಿ ಬಂದು ಒಕಾಪ್ ಅಧಿಕಾರಿಗಳು ದಬ್ಬಾಯಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇಡೀ ರಾಜ್ಯದಲ್ಲಿ ನಾವೇನೊಂದು ಟೀಮ್ ಆಗಿ ಇವತ್ತು ಇಡೀ ರಾಜ್ಯದಲ್ಲಿ ಗ್ರೌಂಡ್ ನಾಳೆ ಬರೀ ಎಲ್ಲ ಕೂತು ಡಿ ಸಿ ಮನೆ ಕೊಟ್ಟು ಡಿ ಸಿ ಮುಂದೆ ಭಜನೆ ಮಾಡಿದ್ರೆ ಇದು ಪರಿಹಾರ ಆಗುದಿಲ್ಲ. ಇದಕ್ಕೇನೇ ಪರಿಹಾರ ಬೇಕಂದ್ರೆ ಜನ ಜಾಗೃತಿ ಆಗ್ಬೇಕು, ಜನರಿಗೆ ಗುರುತಾಗಬೇಕು. ಈ ಕಾನೂನು ಬಹಳ ಕರಾಳ ಇದೆ, ಬರೇ ತಿದ್ದುಪಡಿ ಅಲ್ಲ, ಇಡೀ ಒಕಪ್ಪನ ಕಾಯ್ದೆಯನ್ನೇ ಪೂರ್ತಿ ಭಾರತದಿಂದ ತೆಗೆದು ಹಾಕಬೇಕು, ರದ್ದು ಮಾಡಬೇಕು ಅಂತ ಹೋರಾಟವನ್ನ ಮಾಡಲಿಕ್ಕೆ ಬಂದಿದ್ದೇವೆ. ಅಂದ್ರೆ ಟ್ರಿಬ್ಯುನಲ್ ದಾಗ ಅವ್ನ ಜಡ್ಜ್ ಸಾಬ ಅಲ್ಲಿ ಟ್ರಿಬ್ಯುನಲ್ ಸಿಒ ಏನಲ್ಲ, ಇದು ನಮ್ಮ ಒಕಪ್ಪ ಸಿಒ ಅವರು ಸಾಬ, ಸಿಒನೂ ಸಾಬ, ಮುತುವಲ್ಲಿನೂ ಸಾಬ. ಅವನ ಮೇಲೆ ಹೋಗಿ ನಾವು ಹಿಂದೂಗಳು ಕೈ ಮುಖಂಡ ಇದ್ದಿರಬೇಕು. ಅವ ನಮ್ಮಲ್ಲಿ ಕೇಳಿ ಹುಡುಗರು ಕೈ ಹಾಕಿದ್ರೆ ನ್ಯಾಯ ಕೊಟ್ರೆ ಅವ್ರು ನಂಬರ್ತಾನೆ ಅಂತೇ ಕೆಲವ. ಅದಕ್ಕೆ ಟ್ರಿಬ್ಯುನಲ್ ಅನ್ನೋಂಥದ್ದು ಏನೊಂದು ಇದು ಇದಲ್ಲ, ಅದನ್ನ ಮೊದಲು ತೆಗೆದು ಹಾಕಬೇಕು ಅಂದ್ರೆ ನಮ್ಮ ಬೇಡಿಕೆ. ಅಲ್ಲ ಟ್ರಿಬ್ಯುನಲ್ ನಾವು ತೆಗೆದು ಹಾಕಿದ ಅಂದ್ರೆ ತಹಸೀಲ್ದಾರ್ಗೆ ಅಧಿಕಾರ ಬರ್ತದೆ, ಎ ಸಿ ಅವ್ರಿಗೆ ಅಧಿಕಾರ ಬರ್ತದೆ, ಡಿ ಸಿ ಅವ್ರಿಗೆ ಅಧಿಕಾರ ಬರ್ತದೆ, ಮತ್ತು ನಮ್ಮ ಎಲ್ಲ ನ್ಯಾಯಾಲಯಗಳಿಗೆ ಅಧಿಕಾರ ಬರ್ತದೆ. ಅದನ್ನೇ ತಿದ್ದುಪಡಿ ಅಂದ್ರೆ ಮತ್ತು ನರೇಂದ್ರ ಮೋದಿ ಅವ್ರ ಸರ್ಕಾರ ಮಾಡಿಕೊಟ್ಟಾಗ ಟ್ರಿಬ್ಯುನಲ್ ಎಲ್ಲ ಅಧಿಕಾರ ತಗೋದು. ಆ ಅಧಿಕಾರವನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಡಕತ್ತಿ. ಡಿ ಸಿ ಫೈನಲ್, ಡಿ ಸಿ ಅವರು ಅವರೆಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಏನಾಗಿ ಹೇಳಿದ್ರೆ ಊರನ್ನು ಮೊದಲು ಮನೆಗಳು ನಿರ್ಮಾಣ ಆಗಿರುತ್ತೆ ಹೇಳಿದ್ರಿ, ಅದನ್ನು ತೆಗೆದುಬಿಟ್ಟಾರ. ಅವ್ರಿಗೇನು ಅವ್ರಿಗೆ ತೆರೆ ಬರ್ತೈತಿ, ಅವ್ರಿಗೆ ಪಾಸ್ಪೋರ್ಟ್ ಐತಿ, ಅವ್ರಿಗೇನು ಮಾಡೋದು ಮಾಡಿಬಿಟ್ಟಾರೆ. ಯಾಕಂದ್ರೆ ಕಂದಾಯದವರು ಮತ್ತು ಒಕ್ಕಪ್ಪದವರು ಒಂದೇ ಆಗಿಬಿಟ್ರೆ ಒಬ್ಬ ಒಕ್ಕಪ್ಪ ಅಂತ
ಒಬ್ಬ ಸಾಬ ಬರ್ಬೇಕಾದ್ರೆ ಗಂಡಾಯಿದ್ರು ಸಾಕಿರ್ತಾನೆ, ಬಿಸಿಲ ಸಾಬ ಇಬ್ಬರು ಕೂಡಿ ರಾತ್ರೋರಾತ್ರಿ ಬಿಟ್ಟು ಕೊಡಿ ವ್ಯಾಪಾರ ಚಿತ್ರದಲ್ಲಿ ಬಿಸಿ ಆ ಕಾರ್ಯಕ್ರಮ ಆಗಿದ್ದು ಬಿಜಾಪುರ ನಮ್ಮಂದು ಹೋಗ್ತದೆ ಈ ರೀತಿ ಮಾಡ್ಯಾರ. ಅದು ನಾನು ಮುಸ್ಲಿಮರು ಮನೆಗೆ ಮಾಡಿ ಅಂದ್ರೆ ನಾನು ತೋರಿಸ್ಬೇಕಲ್ಲ ಅದನ್ನು ಒಟ್ಟೆ ಹಿಂದೂಗಳ ಮಾಡಿರೋ ಆ ಬರದಂತ ಔಟೋಮೆಟಿಕ್ ಮಾಡ್ಯಾರಂತ ತೋರಿಸ್ತಾರೆ. ಅದಕ್ಕೆ ನೀವು ಯಾರು ಅನುಭವಿಸ್ಕತೆ ಇಲ್ಲ. ನಾವು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಿಜಾಪುರ್ ಬಂದಿದ್ರು, ಅವ್ರು ನಾವೇನು ಬಿಜಾಪುರ ನಾಲ್ಕು ದಿವಸ ಅಹೋರಾತ್ರಿ ಮಾಡಿದ್ರೆ ಅವ್ರು ಬಂದಿದ್ರು. ನಾವು ಹೇಳ ಇಡೀ ಆದ್ರೆ ಜಾಯಿಂಟ್ ಪಡ್ಕೊಂಡು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗಿರ್ತ ಕಾಂಗ್ರೆಸ್ ಮುಲಾಯಂ ಸಿಂಗ್ ಯಾದವ್ ಲಾಲೂ ಪ್ರಸಾದ್ ಮಮತಾ ಬ್ಯಾನರ್ಜಿ ಎಲ್ಲರೂ ಬರೋ ಮಾಡಕತ್ತಾರೆ. ಏ ಒಕ್ಕಿ ಒಕ್ಕಾಸ್ತಿ ಕೊಡತ್ತಾರ. ಮೊನ್ನೆ ನಮ್ಮಲ್ಲಿ ಅಧ್ಯಕ್ಷ ಬಂದಾಗ ಹೇಳಿದ್ರು ಅವರು ಮೊದಲ 9.5 ಲಕ್ಷ ಎಕರೆ ಕ್ಲೇ ಮಾಡ್ತಿದ್ರು. ನೋಡಿ ನಮ್ಮಲ್ಲಿ 3 ದೊಡ್ಡ ಸಂಸ್ಥೆಗಳ ಒಂದು ಏನಿದೆ ಭಾರತದ ಇಂಡಿಯನ್ ಮಿಲಿಟರಿಗಾಗಿ 18 ಲಕ್ಷ ಎಕರೆ ಇದೆ. ನಮ್ಮ ದೇಶಕ್ಕಾಗಿ ಅಂತ ಸೈನಿಕರ ಒಂದು ರಕ್ಷಣೆಗಾಗಿ 18 ಲಕ್ಷ ಎಕರೆ, ಅದ ನಂತರ ಇಂಡಿಯನ್ ಮಿಲಿಟರಿಗಾಗಿ 15 ಲಕ್ಷ ಎಕರೆ ಇದೆ. ಮೂರನೇದು ಇದು 9 ಲಕ್ಷ ಅಂತ ಹೇಳಿ ಕಾನೂನು ಮಂತ್ರಾಲಯದ ಲೋಕಸಭೆ. ಆದ್ರೆ ಮೊನ್ನೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಏನ್ ಬಂದಿಲ್ಲ ಜಗದಂಬಿಕ ಪಾಲ್ ಅವರು, ಅವ್ರು ಹೇಳಿದ್ರು ಇವತ್ತ 38 ಲಕ್ಷ ಎಕರೆ ಇವ್ರು ಟ್ರಿಬ್ಯುನಲ್ ಕ್ಲೇಮ್ ಮಾಡ್ಲಕತ್ತಾರ. 38 ಲಕ್ಷ ಅಂದ್ರೆ ಇಡೀ ಪಾಕಿಸ್ತಾನ ಕೂಡಿ 9.5 ಲಕ್ಷ ಎಕರೆ ಇದೆ. ಅಂತ 3.5 ಪಾಕಿಸ್ತಾನ ತಪ್ಪು ಈಗ ಅವ್ರು ಕ್ಲೇಮ್ ಮಾಡ್ಲಕತ್ತಾರ. ಯಾರು ಅಂದ್ರ ಈ ವ್ಯವಸ್ಥಿತವಾಗಿ ಲ್ಯಾಂಡ್ ಯಾವುದೇ ದೇಶದಾಗ ಇರ್ತದೆ ಅದ್ರ ವಿರುದ್ಧ ನೀವೆಲ್ಲ ಮುಂದಿನ ದಿವಸಗಳಲ್ಲಿ ನಾವು ಪ್ರಧಾನಮಂತ್ರಿಗಳಿಗೆ ಪಾರ್ಲಿಮೆಂಟ್ಗೆ ಶಕ್ತಿ ಕೊಡ್ಬೇಕಾದ್ರೆ ನೀವು ಎಲ್ಲರೂ ಜನಾಂದೋಲನ ಮಾಡಬೇಕನ್ನುವಂಥ ಉದ್ದೇಶದಿಂದ ಬಂದಿದ್ದೀವಿ. ಈ ಭಾಗದಲ್ಲಿ ಕಾಂಗ್ರೆಸ್ ಎಂಪಿಗಳಿಗೆ ನಾ ಹೇಳಿಕೆ ಎಚ್ಚರಿಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ. ಒಂದು ವೇಳೆ ಈ ಒಕ್ಕಪ್ ಕಾನೂನಿನ ವಿರುದ್ಧ ಓಟ್ ಹಾಕಿದ್ರೆ ಒಕ್ಕಪ್ ಕಾನೂನಿನ ತಿದ್ದುಪಡಿಯ ವಿರುದ್ಧ ಹೋರಾಟ ಓಟ್ ಹಾಕಿದ್ರೆ ನೀವು ಒಂದು ಊರಾಗೂ ಒಂದು ಎಂ ಪಿ ಬಳಸಿಕೊಡ್ಬೇಡಿ. ಎಂ ಪಿ ನೀವು ರಾಜ್ಯಪಾಲ ಮೊದಲ ಎಂ ಪಿಗೆ ನೀವು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತೇನು ಒಕ್ಕಪ್ ಕಾನೂನಿಗೆ 42 ತಿದ್ದುಪಡಿ ತಂದಲ್ಲ, ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ನಿಮ್ಮ ಪಾರ್ಟಿ ಗಿಂಟಿ ಎಲ್ಲ ಓಟ್ ಹಾಕಿದ್ರು ನಾವೆಲ್ಲ ಓಟ್ ಹಾಕ್ತೀವಿ ಎಂ ಪಿ. ಇದನ್ನು ನೀವು ಪ್ರತಿಯೊಂದು ಹಳ್ಳಿಯ ತಗೊಂಡ್ಬಿಡಿ. ಯಾರು ಅಂದ್ಬೇಡಿ ಎಲ್ಲೇನು ಕಾಂಗ್ರೆಸ್ ಎಂ ಪಿಗಳು ಅದಲ್ಲ ಅದು ಮೊದಲೇ ಪ್ರಶ್ನೆ ಇದೆ ಕೇಳಬೇಕು. ಒಬ್ಬೊಬ್ಬರ ವಿರುದ್ಧ ಯಾಕೆ ಮಾಡಕತ್ತಿರಪ್ಪ ಅವ್ರು 38 ಲಕ್ಷ ಎಕರೆ ಕೇಳಕತ್ತಾರ. ನೀವು ನಿಮ್ಮ ಪಾರ್ಟಿ ನಿಮ್ಗೆ ಯಾರಿಗೂ ಖುಷಿ ಪಡಿಸ್ಲಕ್ಕ ರಾಹುಲ್ ಗಾಂಧಿ ಖುಷಿ ಪಡಿಸ್ಲಕ್ಕ ಅಥವಾ ಯಾವ್ದೋ ಒಂದು ಸಮುದಾಯ ಖುಷಿ ಪಡಿಸ್ಲಕ್ಕ ನಮ್ಮ ಜಮೀನಿನ ಮೇಲೆ ಮಾಡಿದಂತ ಬಿಲ್ ಏನ್ ಮಾಡ್ತದ ಅದಕ್ಕೆ ವಿರೋಧ ಮಾಡಿದ್ರಂದ್ರೆ ಮುಂದೆ ನಿಮ್ಗೆ ಲೋಕಸಭೆ ಯಾವ ಹಳ್ಳಿಯಾದ್ರೂ ಬಳಸ್ಕೊಡ್ರಿ ಅಂತ ನೀವು ಎಚ್ಚರಿಕೆ ಕೊಟ್ರಂದ್ರೆ ಇದೇ ಅಧಿವೇಶನದಲ್ಲಿ ಈ ಬಿಲ್ ಪಾಸ್ ಆಗ್ತದ ಯಾರು ಉಂಟಾರೆ ಮಠ ಮಂದಿರ ಗುಡಿ ಗುಂಡಾರ ಸರ್ಕಾರಿ ಜಾಗ ಎಲ್ಲೆಲ್ಲಿ ಒಬ್ಬ ಮಾಡ್ಯಾರ ಅದನ್ನ ಸಂಪೂರ್ಣ ತೆಗೆಯುವಂತ ಕೆಲಸ ನಾವೆಲ್ಲ ಟೀಮ್ನಲ್ಲಿ ಮಾಡ್ತೀವಿ ಅಂತ ಹೇಳಿ ಇಡೀ ದೇಶದಲ್ಲಿ ಈ ಒಕ್ಕಪ್ಪ ಅನ್ನುವಂತಹದ್ದು ಒಂದು ದೊಡ್ಡ ಪಿಡುಗು. ಇವತ್ತು ದೇಶದಲ್ಲಿ ವ್ಯಾಪಕವಾಗಿ ಎಲ್ಲ ಹಳ್ಳಿಗಳಲ್ಲಿ ಮಠ ಮಂದಿರಗಳನ್ನ ರೈತರ ಜಮೀನನ್ನ ಬಡರು ಕಟ್ಟಿದ ಮನೆಗಳ ಮೇಲೆ ಇವತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ 2013 2018 2024 ಎಲ್ಲೆಲ್ಲಿ ಜಿಲ್ಲಾಧಿಕಾರಿಗಳು ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಜಿಲ್ಲಾಧಿಕಾರಿಗಳು ಏನ್ಬೇಕು ಈ ಕೆಲಸ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಜಾಫರ್ ಮಾಡಿದ್ದಾನೆ ನಮ್ಮ ಬಿಜಾಪುರನಾಗ ಮೊಹಮ್ಮದ್ ಹೋಸೇನ್ ಅಂತ ಒಬ್ಬ ಡಿ ಸಿ ಬಂದು ಇಡೀ ಬಿಜಾಪುರ ಸಿಟಿನೇ ಒಕ್ಕಪ್ಪ ತೆರ ಮಾಡಿ ಇಲ್ಲಿ ನಮ್ಮ ಈಶ್ವರ್ ಸಿಂಗ್ ಠಾಕೂರ್ ಹೇಳ್ತಿದ್ರು ಇಡೀ ಬಿಜಾಪುರನಾಗನೇ ಇವತ್ತು ಒಕ್ಕಪ್ಪ ಅಂತೇಳಿ ಆಗುವಂತದ್ದು ಎಲ್ಲ ತಯಾರಿ ಮಾಡ್ಕೊಂಡಾರೆ. ಅಂದ್ರೆ ಭಾರತದಲ್ಲಿ ಇನ್ನೊಂದು ಪಾಕಿಸ್ತಾನ ಮಾಡುವಂತ ವ್ಯವಸ್ಥೆ ಈ ದೇಶದಲ್ಲಿ ಆಗ್ತದೆ. ಅದಕ್ಕೆ ನಿನ್ನೆ ನಮ್ಮ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಿನ್ನೆ ಹೇಳಿದ್ದಾರೆ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಂತೆ ನಡೀತದೆ.
ನಾವು ಅಕಸ್ಮಾತ್ ಎಕ್ಕಪ್ಪ ಅದ್ರಾಗ ಬಂದಿಲ್ಲ. ನಮ್ಮ ಒಬ್ಬ ಯುವಕ ಹೇಳ್ತಿದ್ದ, ನಾವು ಇದು ದೇವರಿಂದ ಪ್ರಾರಂಭ ಆಗಿ ಮನಮೋಹನ್ ಸಿಂಗ್ ಅವರಿಗೆ ಎಷ್ಟು ಅಧಿಕಾರ ಕೊಟ್ಬಿಟ್ಟಾರಂದ್ರೆ मैं तो अभी तक समझता था जो गृहमंत्री है एज ए पर्सन वो मैच्योर्ड पर्सन है, अच्छा आदमी है, ऐसे मेरा इम्प्रेशन था. लेकिन वो भी राहुल गांधी जैसे बात कर रहे हैं. मिस्टर परमेश्वर इज ट्रीटेड एज वन ऑफ द मैच्योर्ड पॉलिटिशियन इन कर्नाटका, बट अनफॉर्चुनेटली दैट जो हमारा परसेप्शन था वो ठीक नहीं है, ऐसे उन्होंने प्रूव कर रहे हैं. क्योंकि कर्नाटक में जब इन लोग 135 सीट से जीते, तब सरकार इससे पहले बीजेपी का था. उसके बाद हमारा जो सेंट्रल गवर्नमेंट भी हमारा था, फिर भी 136 जीत गए, फिर भी ऐसे बात करते हैं. और झारखंड में जीते हैं. एंड ऑब्जर्व साइलेंस एज ए मार्क ऑफ रिस्पेक्ट to the memory of the departed. So with your kind permission, I rise to lay on the table a statement in English and Hindi showing the bills passed by the Houses of Parliament during the 265th session of Rajya Sabha and assented to by the President. Message from Lok Sabha Secretary General. Sir, with your kind permission, I rise to report that the Lok Sabha at its sitting held on 9th August 2024 passed the Bhartiya Vayuyan Vidhayak 2024. I lay a copy of the said bill on the table. Table of the House regarding states status of implementation of recommendation contained in the 21st report and further action taken report contained in the 28th report of the Standing Committee on Water Resources 2022-23 on demands for grants 2023-24 of Department of Drinking Waters and Sanitation, Ministry of Jal Shakti. Thank you. Honorable Chairman, sir, I rise to move that in pursuance of the Clause 1 of Subsection 1 of Section 5 of National Institute of Mental Health and Neurosciences, NIMHANS, Bangalore, Act 2012, this House do proceed to elect in such a manner as directed by the Chairman, one member from amongst the members of the House to be a member of NIMHANS, Bangalore. I paid you the highest compliment. Okay, still sir. You are taking exception. Thank you. Thank you very much. Thank you. No, sir. Thank you. I'm hurt. This is hardly an approach. I have commended his contribution. Thank you. I have praised it in the same way. Sir, a bahut hi important masla. What I have to say, sir? Not on 267. 267? No, that my ruling is over. No, no. It's a very important, sir. You are questioning ruling of the chair. If you suspend that you are a member of parliament will come to the well. No, I'm so sorry. The House stands adjourned to meet at 11:45. Which means that in spite of my fervent plea that we use this platform for a purpose for which it is meant, to serve the people, that I think is not being appreciated. I will urge all of you to allow me to continue with the normal business of the House. So normal business not allowed. The House stands adjourned to meet at 11 a.m. on Wednesday,
the 27th November 2024. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ? ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.